ರಾಮಮೂರ್ತಿ ಅವರು ಬಿಜೆಪಿ ಟಿಕೆಟ್ ಕೇಳ್ತಾವ್ರೆ, ಒಂದ್ ವೇಳೆ ಅವ್ರು ಕೊಟ್ರೆ ಹೆಲ್ಪ್ ಮಾಡ್ತಾರ, ಕೆಲಸ ಆಗುತ್ತಾ ಇಲ್ಲ ಮಾಡ್ತಾರೆ ಮಾಡ್ತಾರೆ ಅವರು ಕೌನ್ಸಿಲರ್ ಇರುವಾಗ ನಮ್ಗೆ ಮಾಡ್ಕೊಟ್ರು, ಎಂಎಲ್ಎ ಬಂದ್ರೆ ಖಂಡಿತ ಮಾಡ್ಕೊಡ್ತಾರೆ, ಅವ್ರು ಬಡವ್ರಿಗೆ ಮಾಡ್ತಾರೆ. ನಾವು ಇರೋ ಅವಾಗ ಇರೋ ಪರಿಸ್ಥಿತಿ ಬೇಡ, ಬೇರೆ ಈಗ ಇರೋ ಪರಿಸ್ಥಿತಿ ಬೇರೆ. ಇವಾಗ ನಮ್ಮನ್ನ ಜನಗಳು ನೋಡ್ತಾರೆ ತಿರುಗಿ, ಅವಾಗ ನಮ್ಮನ್ನ ನೋಡೋರು ಯಾರು ಇಲ್ಲ. ಬೇರೆ ಅಭ್ಯರ್ಥಿಗಳನ್ನ ಕೂಡ ಬರ್ತಾ ಇದ್ದಾರೆ, ಆಮ್ ಆದ್ಮಿ ಜೆಡಿಎಸ್ ಬರ್ತಾರೆ ಹೋಗ್ತಾರೆ, ನಮ್ದು ಯಾರು ನೋಡೋರು ಯಾರು ಇಲ್ಲ. ಯಾಕೆ ಯಾಕೆ ಬಿಜೆಪಿ ಕೋಟ್ ಹಾಕ್ಬೇಕು? ಕಾಂಗ್ರೆಸ್ ಇದೆ, ಜೆಡಿಎಸ್ ಇದೆ, ನಮ್ಗೆ ಎಲ್ಲ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಅವ್ರು ಏನ್ ಮಾಡಿಲ್ಲ. ಕಾಂಗ್ರೆಸ್ ಇಂದ ಎಂಎಲ್ಎ ಇರೋದು ಸೌಮ್ಯ ರೆಡ್ಡಿ ಅವ್ರು ಇಲ್ಲಿ, ಅವ್ರು ಹೇಳ್ತಾರೆ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ, ಇಂದಿರಾ ಕಾಲೋನಿಗೆ ಇಂದಿರಾ ಗಾಂಧಿ ಕಾಲೋನಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೀನಿ ನಾನು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಅಮೃತ್ ನೋನಿ, ಸ್ಮಯ ಪ್ರಾಪರ್ಟೀಸ್, ರಿಶು ಮಸಾಲ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಜಯನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಇಂದಿರಾ ಗಾಂಧಿ ಸ್ಲಮ್ನಲ್ಲಿ ನಾವಿದ್ದೀವಿ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಜನರನ್ನ ಮಾತಾಡಿಸ್ತಾ ಇದ್ದೀವಿ, ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಇದ್ದೀವಿ. ಬನ್ನಿ ಮಾತಾಡ್ಸೋಣ, ಯಾವ ರೀತಿ ಇದೆ ಏನು ಅಂತ. ಅಮ್ಮ ನಮಸ್ತೆ. ನಮಸ್ತೆ, ಹೇಗಿದ್ದೀರಮ್ಮ? ಹೆಂಗಿದ್ದೀರಾ? ಚೆನ್ನಾಗಿದ್ದೀರಿ, ಚೆನ್ನಾಗಿದ್ದೀರಾ. ನಿಮ್ಮ ಹೆಸರು ಏನಮ್ಮ? ನಮ್ಮ ಹೆಸರು ಶಾಂತಿ ಅಂತ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾವು 50 ವರ್ಷದಿಂದ ಇದ್ದೀವಿ. 50 ವರ್ಷ? 50 ವರ್ಷದಿಂದ ನಿಮ್ಮ ಮೇರೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ನಿಮ್ಗೆ ಏನನ್ಸುತ್ತೆ? ಈಗ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ. ನಾವು ಆವಾಗ ಬಾತ್ರೂಮ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಏನಿಲ್ಲ ನಮಗೆ. ನಾವು ಬರೀ ಕರಿ ಮನೆ, ನಮ್ಮ ಕಲಾಸ್ ಪಳಿಯ ಹುಟ್ಟಿದ್ದು ನಾವು, ಅಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿ ಬಿಟ್ಟಿದ್ರು. ನಾವು ಇಲ್ಲಿ ಬಂದ ಮೇಲೆ ನಮ್ಗೆ ಏನೂ ಇಲ್ಲ. ಆವಾಗ ಸಾಹೇಬ್ರು ಇದ್ರು, ಅವಾಗ ಯಾರು ಓಟ್ ಹಾಕೋವಾಗ ಇವ್ರಂತ ಹೇಳಕ್ಕಾಗಲ್ಲ ಹೆಸರು. ಓಟ್ ಹಾಕೋ ಮಂತ್ರ ಬಂದರು, ಆಮೇಲೆ ಏನು ನಮ್ಮನ್ನ ಯಾರು ಏನು ನೋಡಿಲ್ಲ. ಆಮೇಲೆ ಅವ್ರು ರಾಮಮೂರ್ತಿ ಬಂದು, ರಾಮಮೂರ್ತಿ ನಿಂತ್ಕೊಂಡ್ರೆ ಅವ್ರು ಯಾರಂತ ನಮ್ಗೆ ಆವಾಗ ಗೊತ್ತಿಲ್ಲ. ಅವ್ರು ಗೆದ್ದ ಮೇಲೆ, ಕೌನ್ಸಿಲರಾಗಿ ಗೆದ್ದ ಮೇಲೆ ನಮಗೆ ಯಂಗ್ಸ್ಗೆ 2 ಬಾತ್ರೂಮು, ಗೆನ್ಸ್ಗು 2 ಬಾತ್ರೂಮ್ ಕಟ್ಕೊಟ್ರು. ರೋಡ್ ರೋಡ್ ಸಂದಿ ಸಂದಿಗೆ ಗರಿ ಮನೆ ಇದ್ದಿದ್ದು ಇಷ್ಟಿಷ್ಟು ತಂದು ಅವಾಗ ಎಲ್ಲ ಕಲ್ಲೆಲ್ಲ ಮಾಡಿಕೊಟ್ಬಿಟ್ಟು ಅವ್ರು 5 ವರ್ಷ ಇದ್ಬಿಟ್ಟು ಮತ್ತೆ ಅವ್ರು ನಿಂತಿಲ್ಲ. ಆಮೇಲೆ ಸೋಮಶೇಖರ್ನ ಮಾಡಿದ್ರು. ಏನೋ ಈಗ ಇರೋದಕ್ಕೆ ಪರಿಸ್ಥಿತಿ ಈಗ ಚೆನ್ನಾಗಿದ್ದೀವಿ. ಇಲ್ಲಿ ಇಲ್ಲಿ ಯಾರಮ್ಮ ಈಗ ಎಂಎಲ್ಎ ಪ್ರೆಸೆಂಟ್ ಆಗಿ ಇಲ್ಲಿ ಯಾರು ಬರ್ತಾರೆ? ದೇವ್ರ ದೇವಿ ಕೈಯಲ್ಲೇ ಇದೆ. ನಾವು ಇವ್ರಂತ ಹೇಳಕ್ಕಾಗಲ್ಲ, ಅದಕ್ಕೆ ದೇವ್ರು ಅನುಕರ ಇರಬೇಕು. ನಾವು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತ ನಾವು ಚಾನಲಲ್ಲಿ ಹೇಳ್ಬಿಟ್ಟು ಅವ್ರಿಗೆ ಇವ್ರಿಗೆ ಇದೆಲ್ಲ ಬೇಡ. ಆ ದೇವಿ ಕರ್ಣೆಯಿಂದ ಯಾರು ಬಂದ್ರೂ ನಮ್ಗೆ ಒಳ್ಳೇದು ಮಾಡಿದ್ರೆ ಸಾಕು, ಎಲ್ಲ ಮಾಡಿದ್ದಾರೆ, ನಮ್ಗೆ ಅಕ್ಕಪತ್ರ ಒಂದು ಮಾತ್ರ ಮಾಡಬೇಕು. ಈಗ ಇಲ್ಲಿ ಈ ಕ್ಷೇತ್ರದಲ್ಲಿ 50 ವರ್ಷದಿಂದ ನೋಡ್ತಾ ಇದ್ದೀರಾ, ಯಾವ ಯಾವ ಪಕ್ಷಕ್ಕೆ ಫೈಟ್ ಇದೆ? ಒಳ್ಳೆ ಫೈಟ್ ಅದೆಲ್ಲ ನಮ್ಗೆ ಏನು ಫೈಟ್ ಇರುತ್ತೆ, ಅದು ಪಕ್ಷದಲ್ಲಿ ಫೈಟ್ ಇರುತ್ತೆ ಅದು ನಮ್ಗೇನು ಗೊತ್ತಿಲ್ಲ. ನಾವು ಯಾರು ರಾಮಮೂರ್ತಿ ನಮಗೆ ಮಾಡಿದ್ರು, ಅವರು ಬಿ ಜೆ ಪಿ ಅಂತ ಹೇಳೋಕ್ಕಲ್ಲ, ಕಾಂಗ್ರೆಸ್ ಅಂತ ಹೇಳೋಕ್ಕಲ್ಲ, ಜೆ ಡಿ ಎಸ್ ಅಂತ ಹೇಳೋಕ್ಕಾಗಲ್ಲ, ಪಿರ್ವಟ್ ಅಂತ ಹೇಳೋಕ್ಕಾಗಲ್ಲ. ಅದೇ ದೇವ್ರದ್ದು ಯಾವ ಕರ್ಣೆ ಇದೆ, ಅವರು ಬಂದರೆ ಒಳ್ಳೆಯವ್ರು ಬಂದರೆ ಸಾಕು ನಮಗೆ, ನಾವು ಒಳ್ಳೇದು ಮಾಡೋರು ಬಂದರೆ ಸಾಕು. ಈಗ ರಾಮಮೂರ್ತಿ ಅವರು ಬಿ ಜೆ ಪಿ ಟಿಕೆಟ್ ಕೇಳ್ತಾವ್ರೆ ಇಲ್ಲಿ, ಅವ್ರಿಗೆ ಕೊಡೋದು ಪಕ್ಕ ಅಂತ ಹೇಳ್ತಾ ಇದ್ದಾರೆ. ಒಂದ್ವೇಳೆ ಅವ್ರು ಕೊಟ್ಟರೆ ಹೆಲ್ಪ್ ಮಾಡ್ತಾರೆ, ಕೆಲಸ ಆಗುತ್ತಾ ಇಲ್ಲಿ, ನಿಮ್ಗೆ ಏನನ್ಸುತ್ತೆ? ಮಾಡ್ತಾರೆ ಅವರು, ಕೌನ್ಸಿಲರ್ ಇರುವಾಗ ನಮ್ಗೆ ಮಾಡಿಕೊಟ್ರು, ಈಗ ಎಂಎಲ್ಎ ಬಂದರೆ ಖಂಡಿತ ಮಾಡ್ಕೊಡ್ತಾರೆ, ಅವ್ರು ಬಡವ್ರಿಗೆ ಮಾಡ್ತಾರೆ. ಇನ್ನು ಕಷ್ಟ ಅಂತ ಏನಾದರೂ ಹೋದಾಗ ಸ್ಪಂದನೆ ಮಾಡ್ತಾರ, ಸಿಗ್ತಾರ ಕೈಗೆ? ಖಂಡಿತ ಖಂಡಿತ, ದೇವಸ್ಥಾನಗಳ ನಮ್ಗೆ ಸಹಾಯ ಮಾಡಿದ್ದಾರೆ, ನಮ್ಮಂಥ ಬಡವ್ರಿಗೆಲ್ಲ ಮಕ್ಕಳಿಗೆಲ್ಲ ಫೀಸ್ ಕಟ್ಟಿದ್ದಾರೆ, ಗೋವಿಂದಾಡೆಲ್ಲ ಕಟ್ಟಿದ್ದಾರೆ, 3-4 ಸಲ ಕಟ್ಟಿದ್ದಾರೆ, ಎಲ್ಲ ಅವ್ರು ಮಾಡಿದ್ದಾರೆ ಎಲ್ಲ ನಮಗೆ. ನಾವು ಇರೋ ಅವಾಗ ಇರೋ ಪರಿಸ್ಥಿತಿ ಬೇಡ, ಬೇರೆ ಈಗ ಇರೋ ಪರಿಸ್ಥಿತಿ ಬೇರೆ. ಇವಾಗ ನಮ್ಮನ್ನ ಜನಗಳು ನೋಡ್ತಾರೆ ತಿರುಗಿ, ಅವಾಗ ನಮ್ಮನ್ನ ನೋಡೋರು ಯಾರು ಇಲ್ಲ. ನಮ್ಗೆ ನಾವು ಹೆಸರು ಹೇಳ್ಬಾರ್ದು, ಆ ಪುಣ್ಯಾತ್ಮ ಅಂತಂದ್ರೆ ನಾವು ಚೆನ್ನಾಗಿದ್ದೀವಿ. ಈಗ ಇಲ್ಲಿ ಬೇರೆ ಅಭ್ಯರ್ಥಿಗಳನ್ನ ಕೂಡ ಬರ್ತಾ ಇದ್ದಾರೆ, ಆಮ್ ಆದ್ಮಿ ಜೆಡಿಎಸ್ ಬರ್ತಾರೆ ಹೋಗ್ತಾರೆ, ನಮ್ದು ಯಾರು ನೋಡೋರು ಯಾರು ಇಲ್ಲ, ನಮ್ಮ ನೋಡೋರು ಬರಬೇಕು. ಏನು ನೋಡಿ ಮತ ಹಾಕ್ತಾರೆ ನಿಮ್ಮ ಏರಿಯಾ ಜನ, ಏನು ನೋಡಿ ವೋಟ್ ಹಾಕ್ತೀರಾ? ನಾವು ಏನು ನೋಡಲ್ಲ, ನಮಗೆ ಈ ಥರ ನಮ್ಮ ಪರಿಸ್ಥಿತಿ ಹಿಂಗಿದೆ, ನಮ್ಮ ಪ್ರಾಬ್ಲಮ್ ಹಂಗಿದೆ, ಬಾತ್ರೂಮ್ದು ನೀರ್ದು
ನಮಗೆ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಈಗ ಅಕ್ಪತ್ರ ಒಂದು ಮಾತ್ರ ಕೊಡ್ಸ್ತೀನಿ ಅಂತಿದ್ದಾರೆ ಗವರ್ನಮೆಂಟ್ ಇಂದ ಕೊಡ್ತಾರೋ ನಮ್ಮ ಯಾರ ಸರ್ಕಾರ ಸರ್ಕಾರದಿಂದನೇ ಬರಬೇಕು ಅವರು ಸಪೋರ್ಟ್ ಮಾಡಬೇಕು ಮಾಡಿ ಅದು ಒಂದು ಕೊಟ್ರೆ ಮಾಡೋರು ನಮಗೆ ದೇವರು ದೇವರು ಹಾಗಾದ್ರೆ ಯಾರು ಕೆಲಸ ಮಾಡ್ತಾರೋ ಅವರಿಗೆ ವೋಟ್ ಹಾಕ್ತೀರಾ ಯಾರು ಕೆಲಸ ಮಾಡ್ತಾರಲ್ಲ ನಮ್ಮ ಫಸ್ಟ್ ಇಂದ ಯಾರು ಮಾಡ್ತಾರೋ ಅವರಿಗೆ ಮಾಡ್ತೀವಿ ಯಾರು ಫಸ್ಟ್ ಇಂದ ಮಾಡ್ತಾರೆ ನಮ್ಮ ಹೆಸರು ಹೇಳಕಾಗಲ್ಲ ಅದು ಪಕ್ಷದಲ್ಲಿ ಹೇಳಿದ್ರೆ 91 ನೀವು ಈಗ ತಗೊಂಡ ಹೋಗ್ತೀರಾ ಮಾಡ್ಬಿಡ್ತೀರಾ ಬೇರೆವರು ನಮ್ಮನ್ನ ತಪ್ಪು ತಿಳ್ಕೊಳ್ತಾರೆ ನಮಗೆ ದೇವರ ಅಂತ ಒಬ್ಬರು ಇದ್ದಾರೆ ಅವರು ಬಂದ್ರೆ ನಮಗೆ ಒಳ್ಳೆದು ಒಳ್ಳೆದು ಖಂಡಿತ ಓಕೆ ಅಮ್ಮ ಆಯ್ತು ಎಸ್ ನು ಜಯನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಿದೀವಿ ನಾವು ಈಗ ಇಂದಿರಾ ಗಾಂಧಿ ಕಾಲೋನಿಯಲ್ಲಿ ಇದೀವಿ ಇಲ್ಲಿನ ಸ್ಥಳೀಯರ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನ ಮಾತಾಡಸೋಣ ಸರ್ ನಮಸ್ತೆ ನಿಮಸ್ತೆ ಸರ್ ಗೋವಿಂದ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ನಾವು ಸುಮಾರು 20 ವರ್ಷದಿಂದ ಇದ್ದೀವಿ 20 ವರ್ಷದಿಂದ ಏನು ಚೇಂಜಸ್ ಆಗಿದೆ ಅಣ್ಣ ನಿಮ್ಮ ಏರಿಯಾ ನಮ್ಮ ಏರಿಯಾ ಒಳ್ಳೆ ಕೆಲಸ ಮಾಡ್ಕೊಟ್ಟಿದ್ದೆ ರಾಮಮೂರ್ತಿ ಅವರು ಎಲ್ಲ ಕೆಲಸನ ಅವರು ಮಾಡಿರೋದು ಪೇಪರ್ ಅವರು ಮಾಡಿರೋದು ಈಗ ಪೇಪರ್ ನಿಮಗೆ ಮಾಡ್ಕೊಡಬೇಕು ಹಕ್ಪತ್ರ ಮಾಡ್ಕೊಟ್ರೆ ಅವರೇ ಬರೋದು ಈಗ ಕಾಂಗ್ರೆಸ್ನವರು ಹೇಳ್ತಾರೆ ನಾವು ಅಭಿವೃದ್ಧಿ ಮಾಡಿದಿಲ್ಲ ನಾವೇ ಎಲ್ಲ ಕೆಲಸ ಮಾಡಿದ್ದೀವಿ ಇಲ್ಲ ಯಾರು ಮಾಡಿಲ್ಲ ನಮಗೆ ರಾಮಮೂರ್ತಿ ಅವರು ಕೌನ್ಸಿಲರ್ ಇರೋವಾಗ ಅವರೇ ಮಾಡಿದ್ರು ಈಗ ಎಂಎಲ್ಎ ಬಂದ್ರೂ ಅವರೇ ಮಾಡ್ತಾರೆ ನಮ್ಮ ಕೆಲಸ ಎಲ್ಲ ಅವರಿಗೆ ಮಾಡ್ಕೊಡುತ್ತೆ ಹೌದು ಒಂದು ವೇಳೆ ಅವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಿಸ್ತೀರಾ ಇಲ್ಲಿ ಇಲ್ಲಿ ಗೆಲ್ಲಿಸದೆ ಅವರು ನಾವು ಬಿಜೆಪಿ ಬಿಟ್ಟು ಬೇರೆ ಯಾವುದಕ್ಕೂ ಓಟ್ ಹಾಕಲ್ಲ ಕಾಂಗ್ರೆಸ್ನವರು ಹೇಳ್ತಾರೆ ನಾವು ಇದೀವಿ ಈಗ ನಮ್ಮನ್ನೇ ಗೆಲ್ಲಿಸ್ತಾರೆ ಜನ ಅಂತ ಯಾರು ಇಲ್ಲಲ್ಲ ಬಿಜೆಪಿಗೆ ನಾವು ಹಾಕೋದು ಎಲ್ಲರೂ ಅಷ್ಟೇ ನಮ್ಮದೇ 30 ಓಟ್ ಇದೆ 30 ಓಟು ಅವರಿಗೆ ಹಾಕೋದು ಹೌದು ಯಾಕೆ ಯಾಕೆ ಬಿಜೆಪಿಗೆ ಓಟ್ ಹಾಕಬೇಕು ಕಾಂಗ್ರೆಸ್ ಇದೆ ಜೆಡಿಎಸ್ ಇದೆ ನಮಗೆ ಎಲ್ಲ ಕೆಲಸ ಅವ್ರು ಮಾಡ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವ್ರು ಮಾಡಿಲ್ವೇ ಏನು ಮಾಡಿಲ್ಲ ನಮ್ಗೆ ಮಾಡ್ಕೊಟ್ಟಿರೋದು ರಾಮಮೂರ್ತಿ ಅವರೇನೇ ಫಸ್ಟು ಬಂದು ಬಿಜೆಪಿ ಅವರು ಕೆಲಸ ಆಗಿದ್ಮೇಲೇ ಚೇಂಬರ್ ಕೆಲಸ ಮನೆ ಕೆಲಸ ಚೇಂಬರ್ ಕೆಲಸ ಎಲ್ಲ ಅವರು ಮಾಡಿರೋದು ಈಗ ಕಾಂಗ್ರೆಸ್ನಿಂದ ಎಮ್ ಎಲ್ ಎ ಇರೋದು ಸೋಮ್ಯರೆಡ್ಡಿ ಅವರಿಲ್ಲಿ ಅವ್ರು ಹೇಳ್ತಾರೆ ನಮ್ಮ ಕ್ಷೇತ್ರದಲ್ಲ ಅಭಿವೃದ್ಧಿ ಆಗಿದೆ ಇಂದಿರಾ ಕಾಲೋನಿಗೆ ಇಂದಿರಾ ಗಾಂಧಿ ಕಾಲೋನಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೀನಿ ನಾನು ಅಂತಾರೆ ಸೋಮ್ಯರೆಡ್ಡಿ ಇನ್ನೂ ಬರೋದೇ ಇಲ್ಲ ಇಲ್ಲಿ ರಾಮಮೂರ್ತಿ ಅವರ ಹತ್ರ ಬಂದು ಬಂದು ಹೋಗ್ತಾ ಇದ್ದಾರೆ ಸೋಮಸಾಗರ್ ಇದ್ರು ಫಸ್ಟು ಅವ್ರು ಬಂದು ಹೋದ್ರು ಈಗ ರಾಮಮೂರ್ತಿ ಅವರು ಬಂದು ಬಂದು ಹೋಗ್ತಾ ಇದ್ದಾರೆ ಸೋಮ್ಯರೆಡ್ಡಿ ಏನು ಕೆಲಸ ಮಾಡಿದ್ದಾರೆ ಸೋಮ್ಯರೆಡ್ಡಿ ಬಂದು ಕ್ಷೇತ್ರ ವಿಚಾರಿಸ್ತಿದ್ದೀನಿ ಜನರ ಕಷ್ಟ ಸುಖ ಕೇಳ್ತಾ ಇದ್ದೀನಿ ಏನು ಕೆಲಸ ಮಾಡಿದ್ದಾರೆ ಹೇಳಿ ಕೇಳಿ ಯಾರು ಏನು ಮಾಡಿಲ್ಲ ರಾಮಮೂರ್ತಿ ಅವರೇ ಮಾಡ್ತಾ ಇರೋದು ಆವಾಗ ಬಂದ್ಬಿಟ್ಟು 40,000ಕ್ಕೆ ರಾಮಮೂರ್ತಿ ಕೊಟ್ಟಿದ್ದು ಸೈಟು ಈಗ ಸೋಮ್ಯರೆಡ್ಡಿ ಅವರು ಹೇಳ್ತಾವ್ರೆ ಕರೋನಾ ಟೈಮಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೀನಿ ನನ್ನ ಜನಕ್ಕೆ ಏನು ಮಾಡಿದ್ದಾರೆ ರಾಮಮೂರ್ತಿ ಅವರು ಲಾಕ್ಡೌನ್ ಟೈಮಲ್ಲಿ ರಾಮಮೂರ್ತಿ ಅವರು ನಮಗೆಲ್ಲ ಹೆಲ್ಪ್ ಮಾಡಿರೋದು ಏನೇನು ಹೆಲ್ಪ್ ಮಾಡಿದ್ರು ರಾಮಮೂರ್ತಿ ಅಕ್ಕಿ ಎಲ್ಲನೂ ಮಾಡಿದ್ದಾರೆ ಇಲ್ಲಿ ಬಂದು ಮೀಟಿಂಗ್ ಮಾಡಿ ಎಲ್ಲನೂ ಕೊಟ್ಬಿಟ್ಟು ಹೋಗಿದ್ದಾರೆ ಹಾಗಾದ್ರೆ ಬಿಜೆಪಿಯಿಂದ ಈ ಬಾರಿ ಟಿಕೆಟ್ ಕೊಟ್ಟರೆ ಗೆಲ್ತಾರೆ ರಾಮಮೂರ್ತಿ ಬರೋದು 100% 2023 ಜಯನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂಎಲ್ಎ ರಾಮಮೂರ್ತಿನೇ